ಹೋಟೆಲ್ ಅಲ್ಲಿ ರೆಸ್ಟ್ ಮಾಡ್ಕೊಂಡು ಈಗ ಎಲ್ಲಿಗೆ ಬಂದಿದೀವಿ ಅಂದ್ರೆ ಆಗ್ರಾ ಫೋರ್ಟ್ ನೋಡಕ್ ಬಂದಿದೀವಿ. ಆಟೋದಲ್ಲಿ ಬರ್ತಾ ಇದ್ವಿ, ಸುಸ್ತಾಗಿದ್ದಾಳೆ ಅನ್ಸುತ್ತೆ, ಮಲಗ್ಬಿಟ್ಟಿದ್ದಾಳೆ. ಸೊ ಈಗ ನಾವು ಆಗ್ರಾ ಫೋರ್ಟ್ ನೋಡಕ್ ಬಂದಿದೀವಿ, ತುಂಬಾ ದೊಡ್ಡ ಫೋರ್ಟು. ಸೊ ನೋಡ್ತಾ ಹೋಗೋಣ. ತುಂಬಾನೇ ದೊಡ್ಡದಾಗಿರುವಂತ ತುಂಬಾನೇ ಚೆನ್ನಾಗಿರುವಂತ ಕೋಟೆ ಇದು. ಇದನ್ನ ಮೊಘಲರು ಕಟ್ಟಿದ್ದು. ಮೊದಲನೇದಾಗಿ ಅಕ್ಬರ್ರಿಂದ ಶುರುವಾಗಿ ಅವರ ಮಕ್ಕಳು ಔರಂಗಜೇಬನವರೆಗೆ, ಅಂದರೆ ಶಹಜಹಾನ್ ಔರಂಗಜೇಬನವರೆಗೆ ಕೂಡ ಮುಂದುವರೆದಿದೆ. ಅವರು 8 ವರ್ಷಗಳ ತನಕ ಅವರಿಗೆ ಯಾವ್ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಇದನ್ನು ಇಂಪ್ರೂವೈಸೇಷನ್ ಮಾಡಿಕೊಂಡಿದ್ದಾರೆ. ಈಗ ಇದರ ಫೈನಲ್ ಲುಕ್ಕು ನಾವೇನು ನೋಡ್ತಾ ಇದ್ದೀವಿ ಆ ರೀತಿಯಲ್ಲಿ ಇದೆ. ಇಲ್ಲಿರುವಂಥದ್ದು ಎಷ್ಟು ಎತ್ತರವಾದಂಥ ಗೋಡೆಗಳು ಅಂದರೆ, ಈ ಎರಡೂ ಗೋಡೆಗಳ ಮಧ್ಯೆ ಕೆಲವೊಂದು ರಂಧ್ರಗಳಿದ್ದಾವೆ. ಶತ್ರುಗಳು ಬರುವಾಗ ಇಲ್ಲಿಂದ ಬಿಸಿಯಾದಂಥ ಎಣ್ಣೆ ಅಥವಾ ಬಿಸಿಯಾದಂಥ ನೀರನ್ನು ಸುರಿತಾ ಇದ್ರಂತೆ, ಶತ್ರುಗಳು ಬರಬಾರ್ದು ಅಂತ. ನೋಡಿ, ಇಲ್ಲಿ ಚಿಕ್ಕ ಮಕ್ಕಳನ್ನು ಕರ್ಕೊಂಬಂದರೆ ಬೇಬಿ ಕೇರ್ ರೂಮ್ ಕೂಡ ಇದೆ. ನಾವು ಟಿಕೆಟನ್ನು ತೋರಿಸಿದಂಥ ಗೇಟು ಅಮರ್ ಸಿಂಗ್ ಗೇಟ್ ಅಂತ ಗೇಟಿನ ಹೆಸರು. ಅವನು ಶಹಜಹಾನನ ಸೇನಾಧಿಪತಿ ಆಗಿದ್ದಂತೆ, ಅದಕ್ಕೋಸ್ಕರ ಅವನ ಹೆಸರನ್ನು ಇಟ್ಟಿದ್ದಾರೆ. ಈಗ ನಾವು ಕೋಟೆಯ ಒಳಗಡೆ ಬಂದಿದ್ದೀವಿ. ಅಲ್ಲಿ ಒಂದು ಬಾವಿ ಇದೆ. ಆ ಬಾವಿಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಬಾವಿಯ ಒಳಗಡೆ ಕೂಡ ಬಾಗಿಲುಗಳು ಇರೋ ರೀತಿಯಲ್ಲಿ ಕಾಣಿಸುತ್ತೆ. ಅಂದರೆ ಶತ್ರುಗಳಿಂದ ತಪ್ಪಿಸ್ಕೋಬೇಕಾದ್ರೆ ಹೊರಗಡೆ ಹೋಗುವಂಥ ಜಾಗ ಇದು. ನೋಡಿ, ಇಲ್ಲೊಂದು ಅಳಿಲು ಕೂತಿದೆ, ಇದಕ್ಕೆ ಭಯನೇ ಇಲ್ಲ. ಎಷ್ಟು ಚೆನ್ನಾಗಿ ನನ್ನಲ್ಲಿ ಹತ್ತಿರ ಹೋದ್ರೂ ನಿಂತ್ಕೊಂಡಿತ್ತು ಅಂದರೆ, ನೋಡೋದಕ್ಕೆ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು. ತುಂಬಾ ಅಳಿಲುಗಳಿದ್ದಾವೆ ಇಲ್ಲಿ, ಜಾಸ್ತಿ ಓಡಾಡ್ತಾ ಇರ್ತವೆ. ನೋಡಿ, ಅವರು ಬಳಸ್ತಾ ಇದ್ದಂಥ ಹಳೆ ಕಾಲದ ಪಿರಂಗಿಗಳು ಸಹ ಇಲ್ಲಿ ಇಟ್ಟಿದ್ದಾರೆ ನೋಡೋದಕ್ಕೆ. ಈಗ ನಾವು ನೋಡೋಕ್ಕೆ ಹೋಗ್ತಾ ಇರುವಂಥ ಜಾಗ, ಇಲ್ಲಿ ಅಕ್ಬರ್ ಅವರು ಸಾಮಾನ್ಯ ಜನರಿಗೋಸ್ಕರ ಸಭೆಯನ್ನು ನಡೆಸ್ತಾ ಇದ್ರಂತೆ. ಸಾಮಾನ್ಯ ಜನರ ಸಮಸ್ಯೆಗಳೇನು ಅನ್ನೋದನ್ನೆಲ್ಲ ಕೇಳಿಕೊಂಡು ಅವರಿಗೆ ನ್ಯಾಯವನ್ನು ಒದಗಿಸ್ತಾ ಇದ್ರಂತೆ. ಇದು ಅಪ್ಪಟ ಮಾರ್ಬಲ್ನಿಂದ ಮಾಡಿರೋಂಥ ಸಿಂಹಾಸನ. ಇಲ್ಲಿ ಮಂತ್ರಿಗಳು ಕೂತ್ಕೊಳ್ತಾ ಇದ್ರಂತೆ. ಇದ್ರ ಮೇಲ್ಗಡೆ ಹೋಗೋದಕ್ಕೆ ಸ್ಟೆಪ್ಸ್ ಇದೆ, ಸ್ಟೆಪ್ಸನ್ನು ಹತ್ಕೊಂಡು ಹೋಗಬೇಕು. ನೋಡಿ, ಎಷ್ಟು ದೊಡ್ಡದಾಗಿ ತುಂಬಾ ಚೆನ್ನಾಗಿರುವಂಥ ಒಂದು ಕೋಟೆ. ಇದರಲ್ಲಿ ಎಷ್ಟು ರೂಮ್ಸ್ಗಳಿದ್ದಾವೆ ಅಂತ ಕೂಡ ನಾವು ಕೌಂಟ್ ಮಾಡೋದಕ್ಕಾಗೋದಿಲ್ಲ, ಅಷ್ಟು ದೊಡ್ಡ ದೊಡ್ಡದಾಗಿರುವಂಥದ್ದು. ಈ ಕೋಟೆಯಿಂದ ನೋಡಿದ್ರೆ ಕೂಡ ಅಲ್ಲಿ ತಾಜ್ ಮಹಲ್ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಹಸಿರು ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಇರ್ತಕ್ಕಂಥ ರೂಮ್ಸ್ಗಳು ಲಾಕ್ ಆಗಿದ್ದಾವೆ. ಬಟ್ ಆಗಿನ ಕಾಲದಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ಇಡೋದಕ್ಕೆ ಈ ರೂಮ್ಗಳನ್ನು ಬಳಸ್ತಾ ಇದ್ರಂತೆ. ಈಗ ನಾವು ನೋಡೋಕ್ಕೆ ಹೋಗ್ತಾ ಇರೋದು ನಗೀನಾ ಮಸ್ಜಿದ್ ಅಂತ. ಇದನ್ನು ಶಹಜಹಾನ್ರವರು ಈ ಅರಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೋಸ್ಕರ ಈ ಮಸೀದಿಯನ್ನು ಕಟ್ಟಿಸಿದ್ರಂತೆ. ನೋಡಿ, ಅಲ್ಲಿ ತುಂಬಾ ಚೆನ್ನಾಗಿರೋವಂಥ ಆರ್ಕಿಟೆಕ್ಚರ್ ಇದೆ. ಪ್ಯೂರ್ ವೈಟ್ ಮಾರ್ಬಲಿಂದ ಕಟ್ಟಿಸಿರುವಂಥ ಮಸೀದಿ ಇದು, ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ. ಇಲ್ಲಿ ಪ್ರೇಯರನ್ನು ಮಾಡ್ತಾ ಇದ್ರಂತೆ ಎಲ್ಲರೂ ಕೂಡ. ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ದೊಡ್ಡದಾಗಿನೂ ಕೂಡ ಇದೆ. ಇದು ಬರೀ ಹೆಣ್ಣು ಮಕ್ಕಳಿಗೋಸ್ಕರ ಅಂತ ಮಾತ್ರನೇ ಕಟ್ಟಿಸಿದಂಥ ಮಸೀದಿ. ಈ ಕೋಟೆಯನ್ನು ಎರಡು ರೀತಿಯಲ್ಲಿ ಕಟ್ಟಿಸಿದ್ದಾರೆ, ಒಂದು ಮೊಘಲರ ಶೈಲಿಯಲ್ಲಿ ಮತ್ತು ಹಿಂದೂ ಶೈಲಿಯಲ್ಲಿ ಕೂಡ ಇದನ್ನು ಎರಡನ್ನು ಮಿಕ್ಸ್ ಮಾಡಿ ಕಟ್ಟಿಸಿದಂಥ ಕೋಟೆ. ಇವಾಗ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಈ ಜಾಗ ಏನಿದೆ, ಈ ದೊಡ್ಡದಾದಂಥ ಜಾಗ, ಇಲ್ಲಿ ಅವಾಗವಾಗ ಬಜಾರ್ಗಳನ್ನು ನಡೆಸ್ತಾ ಇದ್ರಂತೆ. ಹೊರಗಡೆಯಿಂದ ವ್ಯಾಪಾರಿಗಳು ಬಂದು ಅವರ ವಸ್ತುಗಳನ್ನು ಇಲ್ಲಿ ಮಾರುವಂಥದ್ದು. ಸೊ ಇದು ಒಂದು ರೀತಿ ಟೆರಸ್ ಥರ ಅಂತಲೇ ಹೇಳ್ಬೋದು. ಇದು ಅಕ್ಬರನ ಸಿಂಹಾಸನ ಆಗಿತ್ತಂತೆ. ಇದು ಪ್ಯೂರ್ ಬ್ಲ್ಯಾಕ್ ಮಾರ್ಬಲಿಂದ ಮಾಡಿದ್ದಾರೆ. ಇಲ್ಲಿಂದ ನಿಂತುಕೊಂಡು ನೋಡಿದರೆ, ನೋಡಿ ಅಲ್ಲಿ ತಾಜ್ ಮಹಲ್ನ ಎಂಥ ಒಳ್ಳೆ ವ್ಯೂ. ಇದು ಯಮುನಾ ನದಿಯ ಮೇಲಿನ ಬ್ರಿಡ್ಜು, ಯಮುನಾ ನದಿ, ಹಾಗೆ ಯಮುನಾ ನದಿಯ ದಂಡೆಯಲ್ಲಿರುವಂಥ ತಾಜ್ ಮಹಲ್ ತುಂಬಾ ಚೆನ್ನಾಗಿ ಇಲ್ಲಿಗೆ ಕಾಣಿಸುತ್ತೆ. ಯಾಕಂದರೆ ಶಹಜಹಾನ್ ಯಾವಾಗಲೂ ತಾಜ್ ಮಹಲ್ ನೋಡ್ದಲೇ ಇರ್ತಾ ಇರಲಿಲ್ಲ. ಹಾಗಾಗಿ ಈ ಕೋಟೆಯಲ್ಲಿ ಎಲ್ಲಿಂದ ನಿಂತ್ಕೊಂಡು ನೋಡಿದ್ರೂ ಕೂಡ ನಿಮಗೆ ತಾಜ್ ಮಹಲ್ಲಿನ ಒಂದು ಸುಂದರವಾದಂಥ ದೃಶ್ಯ ಕಂಡುಬರುತ್ತೆ. ಈಗ ನಾವು ನೋಡ್ತಾ ಇರೋದು ಮೀನಾ ಮಸ್ಜಿದ್ ಅಂತ. ತುಂಬ ಜಾಸ್ತಿ ಮಸೀದಿಗಳೇ ಇದೆ ಈ ಕೋಟೆಯಲ್ಲಿ.
ಪ್ರೇಯರ್ ಮಾಡುವಂಥ ಜಾಗಗಳು ಜಾಸ್ತಿ, ಅದು ಕೂಡ ವೈಟ್ ಮಾರ್ಬಲಲ್ಲೇ ನಮಗೆ ಕಂಡು ಬರುತ್ತೆ. ಈಗ ಮತ್ತೆ ನಾವು ಸ್ಟೆಪ್ಸನ್ನು ಇಳ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಜೈಲ್ ಥರ, ಇದು ಶಹಜಹಾನ್ ಸತ್ತಾಗ ಅವನ ದೇಹವನ್ನು ತಗೊಂಡೋಗೋದಕ್ಕೆ ಹೆಲ್ಪ್ ಆಗಿತ್ತಂತೆ. ಈ ಜೈಲಿನ ಮುಖಾಂತರ ತಗೊಂಡೋಗಿದ್ರಂತೆ. ಈಗ ನಾವು ನೋಡ್ತಾ ಇರುವಂಥದ್ದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇದು ಮುತಮ್ಮನ್ ಬುರ್ಜಿ ಅಂತ ಇದರ ಹೆಸರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಫೌಂಟೇನ್ ರೀತಿನಲ್ಲಿ ಮಾಡಿದ್ದಾರೆ. ಹಾಗೆ ಇದು ಪ್ಯೂರ್ ಮಾರ್ಬಲ್, ಜೊತೆಗೆ ಅದರಲ್ಲಿ ಎಷ್ಟೊಂದು ಕಲಾಕೃತಿಗಳನ್ನು ಕೂಡ ಅದರಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ಈಗ ಮುಂದೆ ಹೋದರೆ ಇಲ್ಲಿ ಮತ್ತೊಂದು ಸ್ಟೆಪ್ಸ್ ಇದೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲಿಂದ ಆಚೆ ಹೋಗ್ತಾ ಇದ್ದೀವಿ, ಎಲ್ಲಿಂದ ಒಳಗಡೆ ಬರ್ತಾ ಇದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ. ಎಲ್ಲ ಬಾಗಿಲು ಒಂದೇ ಥರ ಇರುತ್ತೆ, ಯಾವುದನ್ನು ನೋಡಿದ್ವಿ ಯಾವುದನ್ನು ಬಿಟ್ವಿ ಅನ್ನೋದೇ ಕನ್ಫ್ಯೂಷನ್ ಇದರಲ್ಲಿ. ನೋಡಿ, ಇಲ್ಲಿಂದ ಆವಾಗಲೇ ಬಂದ್ವಿ, ಮತ್ತೆ ಈಗ ಬೇರೆ ಕಡೆ ಹೋಗೋಣ. ತುಂಬಾ ಒಳ್ಳೊಳ್ಳೆಯ ಆರ್ಕಿಟೆಕ್ಚರನ್ನು ನೀವು ನೋಡಬಹುದು ಇಲ್ಲಿ. ಹಾಗೆ ಹೊರಗಡೆಯ ವ್ಯೂ ಕೂಡ ಅಷ್ಟೇ. ನೋಡಿ, ಇಲ್ಲಿಂದ ಕೋಟೆ ಯಾವ ರೀತಿ ಕಾಣುತ್ತೆ, ಎಕ್ಸಾಕ್ಟ್ ಮೇನ್ ರೋಡಿಗೆ ಹತ್ತಿರದಲ್ಲೇ ಇದೆ. ಇಲ್ಲಿ ಇರುವಂಥ ಕೆತ್ತನೆಗಳಲ್ಲಿ ಮೊದಲು ಗೋಲ್ಡನ್ನು ಹಾಕಿ ಇದನ್ನೆಲ್ಲ ಮಾಡಿದ್ರಂತೆ. ಆದರೆ ಬ್ರಿಟಿಷ್ನವರ ಕಾಲದಲ್ಲಿ ಇಲ್ಲಿರೋ ಗೋಲ್ಡನ್ನೆಲ್ಲ ಅವರು ದೋಚ್ಬಿಟ್ಟಿದ್ದಾರೆ. ಉಳಿದಿರೋ ಅಂಥ ಗೋಲ್ಡನ್ನೆಲ್ಲ ಆಮೇಲೆ ನಂತರದಲ್ಲಿ ಯಾರ್ಯಾರು ಬಂದರೋ ಅವರೆಲ್ಲ ಕಿತ್ತಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಗೋಲ್ಡ್ ಇರೋವಾಗ ಎಷ್ಟು ಹೊಳಿತಾ ಇರ್ಬೋದು ಇದು ಅಂತ ನೀವೇ ಇಮ್ಯಾಜಿನನ್ನು ಮಾಡ್ಕೋಬಹುದು. ಈಗ ನೆಕ್ಸ್ಟು ಹೋಗೋಣ. ತುಂಬ ಒಳ್ಳೊಳ್ಳೆ ಕಲಾಕೃತಿಗಳಿದೆ. ಇದು ಫೌಂಟೇನ್. ಆಗಿನ ಕಾಲದಲ್ಲೇ ಟೆಕ್ನಾಲಜಿಯನ್ನು ಉಪಯೋಗಿಸಿ ಇಲ್ಲಿ ಕಾರಂಜಿಗಳನ್ನು ಮಾಡಿದ್ರಂತೆ. ಈ ಖಾಸ್ ಮಹಲ್ ಅನ್ನೋದನ್ನು ಏನು ನೋಡ್ತಾ ಇದ್ದೀವಿ ನಾವೀಗ, ಇದು ಶಹಜಹಾನ್ ಮತ್ತು ಮಮ್ತಾಜ್ರವರ ಬೆಡ್ರೂಮ್ ಆಗಿತ್ತಂತೆ. ಈ ರೋಷ್ಗಾರ್ ಅನ್ನೋದು ಶಹಜಹಾನ್ ಅವರ ಎರಡನೇ ಮಗಳ ರೂಮು ಅದು. ಸೊ ಇಲ್ಲಿ ಇರೋ ಬರೋರಿಗೆಲ್ಲರಿಗೂ ಕೋಟೆ ಒಳಗಡೆ ಪ್ರತಿಯೊಂದನ್ನು ಕಟ್ಟಿಸಿಕೊಟ್ಟಿರೋದು. ತುಂಬಾ ದೊಡ್ಡದಾಗಿರುವಂಥ ಜಾಗ. ಈ ರೆಡ್ ಕಲರ್ ಜಾಗ ನಮಗೇನು ಕಾಣಿಸ್ತಾ ಇದೆ, ಇದನ್ನು ರಂಗ್ ಮಹಲ್ ಅಂತ ಕರೀತಾರಂತೆ. ನೋಡಿ, ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿ ಆಚೆ ಕಡೆ ವ್ಯೂ ಕಾಣಿಸುತ್ತೆ ಅಂತ. ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರೋದಕ್ಕೆ ಇಲ್ಲಿ ಜಾಗವನ್ನು ಮಾಡಿದ್ರಂತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಿಂದ ಎಲ್ಲಿ ನೋಡಿದ್ರೂ ಬರೀ ಫೋರ್ಟು, ಕೆಂಪು ಬಣ್ಣದ ಕೋಟೆ, ಹಾಗೆ ಅವರ ಆರ್ಕಿಟೆಕ್ಚರ್ಗಳು ಕಾಣಿಸುತ್ತೆ. ನನ್ನ ಮಗಳು ತುಂಬ ಓಡಾಡ್ಕೊಂಡಿದ್ದಾಳೆ. ಇದು ನಾನು ಮೊದಲೇ ಹೇಳಿರೋ ರೀತಿ ರಂಗ್ ಮಹಲ್ ಅಂತ ಕರೀತಾರೆ ಇದನ್ನು. ಇಲ್ಲಿ ಯಾವುದೇ ಒಂದು ಹಬ್ಬ ಆಚರಣೆಗಳಾದರೆ ಡ್ಯಾನ್ಸರ್ಸ್ಗಳನ್ನು ಕರೆಸಿ ಅವರ ಹತ್ರ ನೃತ್ಯಗಳನ್ನು ಮಾಡಿಸ್ತಾ ಇದ್ರಂತೆ. ಅದಕ್ಕೋಸ್ಕರ ಇದನ್ನು ರಂಗ್ ಮಹಲ್ ಅಂತ ಕರೀತಾರೆ. ಈಗ ನಾವು ನೋಡ್ತಾ ಇರುವಂಥ ದೊಡ್ಡ ಕಲ್ಲಿನ ಒಂದು ಕಪ್ಪು ಥರ ಏನಿದೆ, ಇದು ಜಹಾಂಗೀರ್ರವರ ಬಾತ್ ಟಬ್ ಅಂತೆ. ನೋಡಿ, ಅದನ್ನು ಹತ್ತೋದಕ್ಕೆ ಕೂಡ ಮೂರು ಸ್ಟೆಪ್ಸ್ ಇದೆ. ಹಾಗೆ ಅದರೊಳಗಡೆನೂ ಕೂಡ ಮೂರು ಸ್ಟೆಪ್ಸ್ ಇದೆ ಇಳಿಯೋದಕ್ಕೆ. ಸೊ ಇದು ಅವರ ಬಾತ್ ಟಬ್. ಈ ಕಡೆ ಗೇಟಿಂದ ಹೋದವರು ಆ ಕಡೆಯಿಂದ ಎಕ್ಸಿಟ್ ಆಗಿದ್ದೀವಿ. ಎಲ್ಲಿಂದ ಎಲ್ಲಿ ಬರ್ತೀವಿ ಅನ್ನೋದು ಸಹ ಗೊತ್ತಾಗೋದಿಲ್ಲ. ಈ ಕೋಟೆನಲ್ಲಿನೇ ಶಹಜಹಾನನ ಮಗನಾದಂಥ ಔರಂಗಜೇಬ ಶಹಜಹಾನನನ್ನು ಬಂಧಿಸಿ ಇಟ್ಟಿದ್ದಂತೆ ಅವನು ಸಾಯೋವರೆಗೂ. ಯಾಕೆ ಅಂದರೆ ಅವನು ತಾಜ್ ಮಹಲನ್ನು ಒಂದು ಸಲ ಕಟ್ಟಿದ್ದಾಯ್ತಲ್ವ, ಮತ್ತು ಬ್ಲ್ಯಾಕ್ ತಾಜ್ ಮಹಲನ್ನು ಕಟ್ಟಬೇಕು ಅನ್ನೋದು ಅವನ ಆಸೆ ಆಗಿತ್ತಂತೆ. ಇದೇ ರೀತಿ ಕಟ್ಟುತ್ತಾ ಹೋದರೆ ನನಗೆ ಏನೂ ಆಸ್ತಿ ಉಳಿಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರಪ್ಪನ ಅವನು ಬ್ಲ್ಯಾಕ್ ತಾಜ್ ಮಹಲ್ನ ಕಟ್ಟೋದಕ್ಕೆ ಬಿಡಬಾರದು ಅಂತ ಈ ಕೋಟೆನಲ್ಲಿ ಅವನು ಸಾಯೋವರೆಗೂ ಕೂಡ ಬಂಧಿಸಿ ಇಟ್ಟಿದ್ದಂತೆ. ಶಹಜಹಾನ್ ಸತ್ತ ನಂತರ ಅವನ ಇಬ್ಬರು ಹೆಣ್ಣು ಮಕ್ಕಳು ಅವನ ಶವವನ್ನು ಔರಂಗಜೇಬನಿಗೆ ಗೊತ್ತಿಲ್ಲದಂತೆ ಯಮುನಾ ನದಿ ಹತ್ತಿರ ತಗೊಂಡು ಬಂದು ತಾಜ್ ಮಹಲ್ಗೆ ಸೇರಿಸಿದ್ರಂತೆ. ಅದಕ್ಕೆ ತಾಜ್ ಮಹಲ್ ಒಳಗಡೆ ಮಮ್ತಾಜ್ ಮತ್ತು ಶಹಜಹಾನಿನ ಎರಡೂ ಸಮಾಧಿಯನ್ನು ನೀವು ನೋಡಬಹುದು. ಈಗ ಫೋರ್ಟ್ ನೋಡ್ಕೊಂಡು ಬಂದ್ವಿ. ತುಂಬ ದೊಡ್ಡ ಫೋರ್ಟ್ ಇತ್ತು. ಯಾವ್ದು ಎಂಟ್ರಿ ಯಾವ್ದು ಎಕ್ಸಿಟ್ ಒಂದು ಗೊತ್ತಾಗ್ಲಿಲ್ಲ, ಯಾವ ಕಡೆ ಹೋದ್ವಿ ಯಾವ ಕಡೆ ಬಂದ್ವಿ ಅನ್ನೋದು. ಸೊ ಈಗ ಆಚೆ ಹೋಗ್ತಾ ಇದ್ದೀವಿ ಫೋರ್ಟ್ ನೋಡಿಕೊಂಡು. ಇಲ್ಲಿಗೀಗ ನಾನು ಆಗ್ರಾ ಫೋರ್ಟ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ಪ್ಲೇಸ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.
ಫೋರ್ಟಿನ ಎಂಟ್ರೆನ್ಸ್ ಅಲ್ಲಿ ಕಾಣಿಸುವಂತ ಈ ನೀರು ಮತ್ತೆ ಈ ಜಾಗ ಏನಿದೆ, ಇಲ್ಲಿ ಶತ್ರುಗಳು ಬರಬಾರ್ದು ಅಂತ ಮೊಸಳೆಗಳನ್ನ ಬಿಡ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಈಗ ನಾವು ಆಗ್ರಾದ ಫೇಮಸ್ ಸ್ವೀಟ್ ಆಗಿರುವಂತ ಪೇಟಾ ಅನ್ನು ತಗೊಳ್ಳೋದಕ್ಕೆ ಬಂದಿದ್ದೀವಿ. ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸ್ಗಳಿರುತ್ತಂತೆ ನೋಡಿ. ಡ್ರೈ ಕಲರ್ಸ್ ಇದೆ, ಪಿಸ್ತಾ, ಕೇಸರ್ ಈ ರೀತಿ ಎಲ್ಲದರಲ್ಲೂ ಮಾಡಿದ್ದಾರೆ. ಸೊ ನಾವು ಇದನ್ನು ಟೇಸ್ಟ್ ನೋಡಿಬಿಟ್ಟು ಮೊದಲು ಮತ್ತೆ ತಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಟೇಸ್ಟ್ ನೋಡೋಕೆ ಕೊಡ್ತಾರೆ, ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರನ್ನು ನೋಡಿ ನೀವು ತಗೊಳ್ಬಹುದು. ಇದು ಪಾನ್ ಥರ ಇರುತ್ತೆ ಸ್ವೀಟು, ಸೇಮ್ ಬೀಡಾ ಥರ ಟೇಸ್ಟ್ ಸಿಗುತ್ತೆ. ಪಂಚಿ ಪೇಟಾ ಅಂತ ಇದ್ರ ಹೆಸರು. ಇಲ್ಲೇ ಅಂತೆ ಒರಿಜಿನಲ್ ಸ್ವೀಟ್ ಸಿಗುವಂಥದ್ದು. ಹಾಗೆ ಇಲ್ಲಿ ಫುಡ್ಡು ನಿಮಗೆ ಮಾಮೂಲಿಯಾಗಿ ಇಡ್ಲಿ ದೋಸೆ ಆ ಥರ ಎಲ್ಲೂ ಸಿಗೋದಿಲ್ಲ. ಹಾಗೂ ನಿಮಗೆ ಸೌತ್ ಇಂಡಿಯನ್ ಊಟ ಬೇಕು ಅಂತಂದರೆ ಇಲ್ಲಿ ಒಂದು ಹೋಟೆಲ್ ಇದೆ, ದಾಸಪ್ರಕಾಶ್ ಅಂತ ಅದರ ಹೆಸರು. ನೋಡಿ ಇಲ್ಲಿ ಕರಾವಳಿಯ ಚಿತ್ರಗಳನ್ನೆಲ್ಲ ಹಾಕಿದ್ದಾರೆ. ಅಲ್ಲಿ ನೀವು ಆರಾಮಾಗಿ ಸೌತ್ ಇಂಡಿಯನ್ ಊಟವನ್ನು ಮಾಡಬಹುದು.